ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ನಮ್ಮ ದೇಶದಲ್ಲಿ ಹೀಗೂ ಆಗುತ್ತದೆ ನಮ್ಮ ದೇಶದಲ್ಲಿ ಕಾನೂನು ವ್ಯವಸ್ಥೆ ಸಂಪೂರ್ಣವಾದ ಹದಗೆಟ್ಟರೂ ಕೂಡ ಯಾರೂ ಅದನ್ನ ರಿಪೇರಿ ಮಾಡುವ ಕೆಲಸವನ್ನ ಮಾಡುವುದಿಲ್ಲ ಏಕೆಂದ್ರೆ ನಮ್ಮ ವ್ಯವಸ್ಥೆ ಇರುವುದೇ ಹೀಗೆ ಅಂತ ಸುಮ್ಮನೆ ಇನ್ನ ಇನ್ನು ಯಾರು ಅದನ್ನ ಸರಿ ಮಾಡಲಿಕ್ಕೆ ಹೋಗ್ತಾರೋ ಅವರನ್ನ ತನಿಖೆಗೆ ಒಳಪಡಿಸಲಾಗತ್ತೆ ಯಾಕೆ ಹಿಂಗ್ ಮಾಡಿದ್ರಿ ಯಾಕೆ ಸರಿ ಮಾಡಿದ್ರಿ ಮಾಡಿದ ಸರಿ ಇದ್ಯಾ ತಪ್ಪಿದ್ಯಾ ಈ ರೀತಿಯಾದಂತ ಚರ್ಚೆಗಳು ನಡೀತವೆ ಏನ್ ವಿಚಾರ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ನಡೆಸ್ತಾ ಇರುವಂತಹ ಕಾರ್ಯಾಚರಣೆ ನಿಮಗೆ ಚೆನ್ನಾಗಿ ಗೊತ್ತಿದೆ ಈಗ ಸುಪ್ರೀಂ ಕೋರ್ಟ್ ಯೋಗಿ ಆದಿತ್ಯನಾಥ್ ಅವರಿಗೆ ಒಂದು ಚಾಟಿಯನ್ನು ಬೀಸಿದೆ ವಿತ್ ಡೂ ರೆಸ್ಪೆಕ್ಟ್ ಟು ಅವರ್ ಜುಡಿಷಿಯರಿ ಸಿಸ್ಟಮ್ ನಡೆದಿರುವಂತಹ ವಿದ್ಯಮಾನವನ್ನು ತಮ್ಮೆದುರಿಗೆ ಪ್ರಸ್ತುತ ಪಡಿಸ್ತಾ ಇದ್ದೇನೆ ಎರಡು ಸಾವಿರದ ಹದಿನೇಳರಿಂದ ಎರಡು ಸಾವಿರದ ಇಪ್ಪತ್ತ್ ಮೂರರವರೆಗೂ ಯೋಗಿ ಆದಿತ್ಯನಾಥ್ ಅವರ ಸರ್ಕಾರದಲ್ಲಿ ನಡೆದಂತ ಒಟ್ಟು ಒಂದು ನೂರ ಎಂಬತ್ಮೂರು ಎನ್ಕೌಂಟರ್ ಇದರ ಕುರಿತಾದಂಥ ತನಿಖೆ ಯಾವ ಹಂತದಲ್ಲಿದೆ ಎಷ್ಟು ಚಾರ್ಜ್ ಶೀಟ್ ಹಾಕಿದ್ದೀರಿ ಇದರ ಬೆಳವಣಿಗೆಗಳೇನು ಸಂಪೂರ್ಣ ಮಾಹಿತಿಯನ್ನು ನಮ್ಮ ಮುಂದೆ ನೀವು ಈಗ ಪ್ರಸ್ತುತಪಡಿಸಬೇಕು ನೀವು ಇದನ್ನು ಅಫಿಡೆವಿಟ್ ಹಾಕಿ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಆನರೇಬಲ್ ಚೀಫ್ ಜಸ್ಟಿಸ್ ಎಸ್ ರವೀಂದ್ರ ಭಟ್ ಹಾಗೂ ಆನರೇಬಲ್ ಜಸ್ಟಿಸ್ ಅರವಿಂದ್ ಕುಮಾರ್ ಅವರು ಅವರ ಪೀಠದಲ್ಲಿ ವಿಚಾರಣೆಗೆ ಬರುತ್ತೆ ಪಿ ಐ ಎಲ್ ವಕೀಲರಾದಂತ ವಿಶಾಲ್ ತಿವಾರಿ ಅವರು ಒಂದು ಮೊಕದ್ದಮೆಯನ್ನು ಹಾಕ್ತಾರೆ ಏನಂತ ಹಾಕ್ತಾರೆ ಉತ್ತರ ಪ್ರದೇಶದ ಸರ್ಕಾರದಲ್ಲಿ ಒಂದಾದೊಂದಿ ವರ್ತನೆ ನಡೀತಾ ಇದೆ ಪೊಲೀಸರದು ನಡೀತಾ ಇರುವಂತಹ ಈ ಎನ್ಕೌಂಟರ್ಗಳು ಎಷ್ಟು ಮಟ್ಟಿಗೆ ಸಿಂಧುತ್ವವನ್ನು ಹೊಂದಿದಾವೆ ಸಂವಿಧಾನಾತ್ಮಕವಾಗಿದ್ದಾವೆ ಅನಿವಾರ್ಯವಾಗಿತ್ತು ಇದರ ಕುರಿತು ಸಮಗ್ರವಾದಂತ ನ್ಯಾಯಾಂಗ ತನಿಖೆಯಾಗಬೇಕು ಅದಕ್ಕೊಂದು ಕಮಿಷನ್ ಅನ್ನ ನೇಮಿಸಬೇಕು ನೀವು ಇದು ಒಂದು ಕೇಸು ಇನ್ನೊಂದು ಅಯೇಷಾ ನೂರಿ ಅಂತೇಳಿ ಯಾರಿರು ಅಯೇಷಾ ನೂರಿ ಇವರು ಅತಿಕ್ ಅಹಮ್ಮದ್ ಮತ್ತು ಅಶ್ರಫ್ ಅಹಮ್ಮದ್ ಅಂತೇಳಿ ಏನು ಗ್ಯಾಂಗ್ಸ್ಟರ್ಗಳು ಪೊಲೀಸ್ ಹಿರಾಸತ್ನಲ್ಲಿದ್ರು ಪ್ರಯಾಗ್ರಾಜ್ನಲ್ಲಿ ಮೆಡಿಕಲ್ ಚೆಕ್ಅಪ್ ಹೋಗಿದ್ರು ಅವ್ರನ್ನ ಗುಂಡ್ ಹೊಡೆ ಸಾಯಿಸ್ಲಾಗತ್ತೆ ಈ ಅಯೇಷಾ ನೂರಿ ಅತಿಕ್ ಅಹಮದ್ ಸೋದರಿ ನಮ್ಮ ತಮ್ಮ ಸೋದರರನ್ನ ಬೇಕು ಅಂತಲೇ ಗುಂಡ್ ಹೊಡೆಸಾಯಿಸಿದ್ದಾರೆ ಪೊಲೀಸರು ಅಂತ ಇವರು ಕಂಪ್ಲೇಂಟ್ ಮಾಡಿದ್ದಾರೆ ಇದರ ಕುರಿತಾಗಿ ತನಿಖೆ ಆಗಬೇಕು ಅಂತ ಅವರು ಸುಪ್ರೀಂ ಕೋರ್ಟ್ ನಲ್ಲಿ ದಾವೆ ಹಾಕಿದ್ದಾರೆ ಇದನ್ನ ಪರಿಶೀಲಿಸಿದಂತಹ ಕೋರ್ಟು ಸನ್ಮಾನ್ಯ ನ್ಯಾಯಾಲಯ ಈಗ ಈ ಒಂದು ನೂರ ಎಂಬತ್ಮೂರು ಪ್ರಕರಣಗಳು ಏನಿದಾವೆ ಅದರ ತನಿಖೆಯ ಹಂತ ಯಾವ ಹಂತದಲ್ಲಿದ್ದಾವೆ ಏನೇನಾಗಿದೆ ಆರು ವಾರದೊಳಗೆ ನಮಗೆ ರಿಪೋರ್ಟ್ ಕೊಡಿ ಅಂತ ಕೇಳಿದೆ ಕೇಳಿದ್ರಲ್ಲಿ ತಪ್ಪಿಲ್ಲ ಯಾವುದು ಅಂದಾದುಂದಿ ಆಗಬಾರ್ದು ಅಸಂವಿಧಾನಾತ್ಮಕ ಆಗಬಾರ್ದು ಕಾನೂನನ್ನ ಕೈಗೆತ್ತಿಕೊಳ್ಬಾರ್ದು ಅದು ಯೂನಿಫಾರ್ಮ್ ಹಾಕಿದ್ರು ಕಾನೂನನ್ನ ಕೈಗೆತ್ತಿಕೊಳ್ಳಲೇಬಾರದು ಆದರೆ ಇದರ ಜೊತೆ ಇನ್ನೊಂದು ಪ್ರಶ್ನೆಯನ್ನ ಕೇಳಬೇಕಲ್ವಾ ಇದೇ ಎನ್ಕೌಂಟರ್ ನಡೆದಂತಹ ಸಂದರ್ಭದಲ್ಲಿ ಯಾವ್ಯಾವ ಗ್ಯಾಂಗ್ಸ್ಟರ್ಗಳನ್ನ ಯಾವ್ಯಾವ ರೌಡಿಗಳನ್ನ ಯಾವ್ಯಾವ ಅತ್ಯಾಚಾರಿಗಳನ್ನ ಯಾವ್ಯಾವ ರೇಪಿಸ್ಟ್ಗಳನ್ನ ಯಾವ್ಯಾವ ಭಯೋತ್ಪಾದಕರನ್ನ ಹಿಡ್ಕೊಂಡು ಬರುವ ಸಂದರ್ಭದಲ್ಲಿ ಪೊಲೀಸರನ್ನ ಗುಂಡು ಹೊಡೆದು ಸಾಯಿಸಲಾಯ್ತಲ್ಲ ಇಲ್ಲಿವರೆಗೂ ಹದಿನೆಂಟು ಜನ ಹತರಾಗಿದ್ದಾರೆ ಪೊಲೀಸರು ಇವ್ರ ಕೈಯಲ್ಲಿ ಗ್ಯಾಂಗ್ಸ್ಟರ್ ಗಳ ಕೈಯಲ್ಲಿ ಅವ್ರ ಬಗ್ಗೆನೂ ಇದೇ ರೀತಿಯದಾದಂತಹ ಕಳಕಳಿ ನಮ್ಮ ದೇಶದಲ್ಲಿ ಇರಬೇಕಲ್ವಾ ಫುಕ್ರಿ ಅನ್ನುವಂಥ ಊರು ಕಾನ್ಪುರದ ಹತ್ರ ಅಲ್ಲಿ ವಿಕಾಸ್ ದುಬೆ ಅನ್ನುವಂಥ ಒಬ್ಬ ಗ್ಯಾಂಗ್ಸ್ಟರು ಎಂಟು ಜನ ಪೊಲೀಸರನ್ನ ಹತ್ಯೆ ಮಾಡಿದ ಆತನನ್ನ ಮಧ್ಯಪ್ರದೇಶದ ಉಜ್ಜಯನಿಯಿಂದ ಪೊಲೀಸರು ಕರ್ಕೊಂಡ್ ಬರ್ತಾ ಇದ್ರು ಹಿಡ್ಕೊಂಡ್ರು ಅರೆಸ್ಟ್ ಮಾಡಿದ್ರು ಪೊಲೀಸರ ಮನೆ ಮತ್ಕೊಂಡು ಹೊಡ್ಲಿಕ್ಕೆ ಹೋದ ಅವಾಗ ಆತನನ್ನ ಎನ್ಕೌಂಟರ್ ಮಾಡಿದ ತಕ್ಷಣ ಇದು ಸರಿ ಇಲ್ಲ ಇದು ಫೇಕ್ ಎನ್ಕೌಂಟರ್ ಅಂತ ಇಮ್ಮಿಡಿಯೇಟ್ ನಮ್ಮಲ್ಲಿ ಎಡಚರರು ಉಳಿದ ವಿಪಕ್ಷಗಳು ಮೈ ಮೇಲೆ ಎರಗ್ಲಿಕ್ಕೆ ಶುರು ಮಾಡಿದ್ವು ಎರಡ್ ಸಾವಿರದ ಇಪ್ಪತ್ತರಲ್ಲಿ ನಡೆದ ಘಟನೆ ಅವಾಗ ರಿಟೈರ್ಡ್ ಜಸ್ಟಿಸ್ ಚೌಹಾಣ್ ಅವರ ಕಮಿಟಿಯನ್ನು ಮಾಡಿ ಇದರ ಕುರಿತು ನ್ಯಾಯಾಂಗ ತನಿಖೆಯನ್ನು ಮಾಡಿಸಲಾಯಿತು ಅವಾಗ ಹೇಳಲ್ಲ ಹೇಳಿದ್ರು ಅವರು ಇಲ್ಲ ವಿಕಾಸ್ ದುಬೆ ಅಟ್ಯಾಕ್ ಮಾಡಿದ್ ನಿಜ ತಮ್ಮ ಪ್ರಾಣ ರಕ್ಷಣೆಗಾಗಿ ಪೊಲೀಸರು ಅನಿವಾರ್ಯವಾಗಿ ಗುಂಡನ್ನ ಹಾರಿಸಬೇಕಾಯ್ತು ಇನ್ನು ಅತಿಕ್ ಅಹಮದ್ ಅಶ್ರಫ್ ಅಹಮದ್ ಪ್ರಕರಣ ಇಡೀ ಪ್ರಕರಣವನ್ನ ಎಲ್ಲಾ ಚಾನಲ್ಗಳು ಭಾರತ ದೇಶದಲ್ಲಿರುವಂತಹ ಎಲ್ಲಾ ಖಾಸಗಿ ಚಾನೆಲ್ಗಳು ಲೈವ್ ಟೆಲಿಕಾಸ್ಟ್ ಮಾಡ್ತಾ ಇದ್ವು ಆತ ಕೂತಿದ್ದು ನಿಂತದ್ದು ಹುಚ್ಚೆ ಹೊಯ್ದದ್ದು ಎಲ್ಲವನ್ನೂ ರೆಕಾರ್ಡ್ ಮಾಡ್ತಾ ಇದ್ವು ಅದೇ ಸಂದರ್ಭದಲ್ಲಿ ಮಾಧ್ಯಮದ ವೇಷದಲ್ಲಿ ಬಂದಂತ ಮೂರು ಜನ ಗುಂಡು ಹೊಡೆದು ಸಾಯಿಸಿದ್ರು ಅವ್ರನ್ನ ಅದ್ರ ಕುರಿತಾಗಿ ತನಿಖೆ ನಡೀತಾ ಇದೆ ಯಾವುದನ್ನು ಯೋಗಿ ಆದಿತ್ಯನಾಥ್ ಕಾನೂನು ಬಾಹಿರವಾಗಿ ಮಾಡುವುದಿಲ್ಲ ಇದನ್ನ ನೆನ್ಪಿಟ್ಕೋಬೇಕು ನೀವು ಕಾನೂನಲ್ಲಿ ಏನಿದೆ ಅದನ್ನ ಸಂಪೂರ್ಣವಾಗಿ ಬಳಸುವ ಬಳಸುವ ಕೆಲಸವನ್ನ ಮಾಡ್ತಾರೆ ಈಗ ಸುಪ್ರೀಂ ಕೋರ್ಟ್ ನ ಜಸ್ಟಿಸ್ಗಳಾದಂತ ರವೀಂದ್ರ ಭಟ್ ಜಸ್ಟಿಸ್ ರವೀಂದ್ರ ಭಟ್ ಅರವಿಂದ್ ಕುಮಾರ್ ಅವರು ಇದರ ವಿಚಾರಣೆಯನ್ನ ನಡೆಸ್ತಾರೆ ಇವರು ಕೇಳಿದ್ರಲ್ಲ ವಿಶಾಲ್ ತ್ರಿಪಾಠಿ ಏನಂತ ಕೇಳಿದ್ರು ಒಂದು ಅದಕ್ಕೋಸ್ಕರ ಒಂದು ಕ ಆಯೋಗವನ್ನೇ ರಚಿಸಿ ಅಂತ ಕೇಳಿದ್ರು ಅದು ಸಾಧ್ಯ ಆಗೋದಿಲ್ಲ ಆ ರೀತಿ ಮಾಡ್ಲಿಕ್ಕಾಗೋದಿಲ್ಲ ಈಗಾಗಲೇ ಅಲ್ಲಿಯ ಸರ್ಕಾರ ಉತ್ತರ ಪ್ರದೇಶ ಸರ್ಕಾರ ಈ ಕುರಿತಾಗಿ ತನಿಖೆಯನ್ನು ಎಲ್ಲಾ ಎನ್ಕೌಂಟರ್ ತನಿಖೆಯನ್ನು ನಡೆಸ್ತಾ ಇದೆ ಯಾವುದು ಫೇಕ್ ಇದೆ ಯಾವುದು ಸರಿ ಇದೆ ಅನ್ನೋದು ಗೊತ್ತಾಗತ್ತೆ ಆದ್ದರಿಂದ ಅಂಥದೊಂದು ಕಮಿಟಿಯನ್ನು ಮಾಡುವಂತ ಅಗತ್ಯ ಇಲ್ಲ ಇವರು ಅವರೇ ಎನ್ಕ್ವೈರಿ ಮಾಡಲಿ ಅದರ ಕುರಿತಾದಂಥ ದಾಖಲೆಯನ್ನು ಕೊಡ್ಲಿ ಒಂದು ಅಫಿಡೇವಿಟ್ ಅನ್ನು ಸಲ್ಲಿಸ್ಲಿ ಸರ್ಕಾರ ಅಂತ ಹೇಳಲಾಗಿದೆ ಯೋಗಿ ಆದಿತ್ಯನಾಥ್ ಯಾವ ರೀತಿ ರೆಸ್ಪಾಂಡ್ ಮಾಡ್ತಾರೆ ಇದಕ್ಕೆ ನಮಗೆ ತುಂಬಾ ಕುತೂಹಲದಿಂದ ಕಾಯ್ತಾ ಇದ್ದೇನೆ ಜಿಜ್ಞಾಸೆಯಿಂದ ಕಾಯ್ತಾ ಇದ್ದೇನೆ ಕಾನೂನನ್ನು ಎಂದೂ ಬಿಟ್ಟು ಕೆಲಸ ಮಾಡಲಾರದು ಯೋಗಿ ಆದಿತ್ಯನಾಥ್ ದಾರ್ಶ್ಯವನ್ನು ಮೆರೀತಾರೆ ಕಾನೂನು ವ್ಯವಸ್ಥೆಯನ್ನು ಉಳಿಸಿಕೊಳ್ಳುವ ಕೆಲಸದಲ್ಲಿ ಕಟಿಬದ್ಧರಾದಂಥ ಯೋಗಿ ಆದಿತ್ಯ ಏನಾಗತ್ತೆ ಕಾದ್ ನೋಡೋಣ ಸಂಚಿಕೆ ಎಷ್ಟಾಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ